ಕಾಂಗ್ರೆಸ್ ನ ಪ್ಲಸ್ ಗಳಿಗಿಂತ ಬಿಜೆಪಿಯ ಮೈನಸ್ ಗಳೇ ಕಾಂಗ್ರೆಸ್ ಪ್ಲಸ್ ಆಗ್ತಾ ಹೋಗಿದ್ದು ಜಾಸ್ತಿ. ಅದರಲ್ಲಿ ನಾನು ಈಗಾಗಲೇ ಒಂದು ಅಂಶ ನಾನು ಹೇಳೋದಾದ್ರೆ, ಈಗ ಶಾಮನೂರ್ ಅವ್ರ ಗೆಲುವಾಯ್ತು, ನಾನು ಪದೇ ಪದೇ ಅದು ಹೇಳ್ತೀನಿ. ಯಡಿಯೂರಪ್ಪನವರು ಶಾಮನೂರ್ ಅವ್ರಿಗಿಂತ ಏನ್ ಏಜ್ ಆಗಿದ್ದವರಲ್ಲ. ಈ ಬಾರಿ ಅವರನ್ನ ಈ ಬಾರಿ ಚುನಾವಣೆವರೆಗಾದ್ರೂ ಉಳಿಸ್ಕೊಳ್ಬಹುದಾಗಿತ್ತು. ಇವೆಲ್ಲವೂ ಕೂಡ ಲಿಸ್ಟ್ ದೊಡ್ಡದು ಸಿಗ್ತಾ ಹೋಗುತ್ತೆ ಇವರ ಮೈನಸ್ ಏನು ಬಿಜೆಪಿ ಅವ್ರದ್ದು ಅಂತ ಹೇಳ್ತಾ ಹೋದ್ರೆ. ಅಷ್ಟು ವರ್ಷಗಳಿಂದ ಪಕ್ಷಕ್ಕಾಗಿ ದುಡ್ಡವ್ರನ್ನ ಕಡೆಗಣಿಸಿದ್ದಾಗಿರ್ಬೋದು, ಅಥವಾ ಎಷ್ಟೋ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಹಿನ್ನಡೆ ಆಗಿರೋದಾಗಿರ್ಬೋದು, ಅಥವಾ ಅಭ್ಯರ್ಥಿಗಳನ್ನ ತುಂಬಾ ಕಡೆಗಣಿಸಿದ್ದು ಅಂದ್ರೆ ಈಸಿಯಾಗಿ ತಗೊಂಡ್ಬಿಟ್ರು ಇವ್ರು, ಏನು ಗೆಲ್ಲೋದಕ್ ಸಾಧ್ಯನೇ ಇಲ್ಲ ಅಂತ. ಈಗ ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀವಿ, ಸಿಕ್ಕರ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಶ್ರೀರಾಮುಲು, ರೇಣುಕಾಚಾರ್ಯ, ನಾನು ಹೇಳ್ತಾ ಇದ್ದೆ ಬಿಜೆಪಿ ಹಿನ್ನಡೆ ಅಷ್ಟೇ ಆಗಿಲ್ಲ, ಒಂದ್ ರೀತಿ ದೊಡ್ಡ ಮಟ್ಟದ ಆಘಾತ ಆಗಿದೆ. ಯಾಕಂದ್ರೆ ಪ್ರಬಲರೆಲ್ಲರೂ ಕೂಡ ಸೋತಿದ್ದಾರೆ. 2013 ಕೆಜೆಪಿ ಕಟ್ಟಿದಾಗ ಯಡಿಯೂರಪ್ಪ ಅವರು ಪಕ್ಷದಿಂದ ಹೊರಗಿದ್ದರಷ್ಟೇ ಬಿಜೆಪಿ ಗೆಲ್ಲೋದು ಸೋಲುತ್ತೆ ಅನ್ನೋದಷ್ಟೇ ಅಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಕೂಡ ಬಿಜೆಪಿ ಸೋಲಿ ಕಾರಣ ಅಂತ ಹೇಳ್ಬೋದು. ಯಾರ್ಯಾರೋ ಎಂತೆಂಥವ್ರಿಗೂ ಟಿಕೆಟ್ ಕೊಟ್ಟಿರುವಾಗ ಬಿಜೆಪಿ ಯಡಿಯೂರಪ್ಪ ಅವ್ರಿಗೆ 2 ವರ್ಷ ಸಿಎಂ ಆಗಿ ಮುಂದುವರಿಸ್ಬೋದಿತ್ತು. ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಚುನಾವಣೆಗೆ ರತ್ನ ಕಂಬಳಿ ಆಸ್ಬೋದಿತ್ತು ಈ ಚುನಾವಣೆಗೆ. ಆದ್ರೆ ಯಡಿಯೂರಪ್ಪ ಹೊರತಾಗಿ ಅಷ್ಟೇ ಅಲ್ಲ, ಯಡಿಯೂರಪ್ಪ ಅವರ ನಾಯಕತ್ವದ ಹೊರತಾಗಿ ಕೂಡ ಬಿಜೆಪಿ ಗೆಲ್ಲಲ್ಲ ಅನ್ನೋದು ಪ್ರೂವ್ ಆಗಿದೆ. ಯಾರು ಏನ್ ಬೇಕಾದ್ರೆ ಹೇಳ್ಬೋದು, ಹೈಕಮಾಂಡ್ ಇದೆ, ನಾನು ಹೈಕಮಾಂಡ್ ಜೊತೆ ನೇರ ಟಚ್ ಅಲ್ಲಿ ಇದ್ದೀನಿ, ನನ್ನ ಹತ್ರ ಇಷ್ಟು ಹಣ ಇದೆ, ನಾನು ಇಷ್ಟನ್ನ ಕೊಂಡ್ಕೋಬಳ್ಳೆ, ಹಣದ ಆಟ ಹೈಕಮಾಂಡ್ ಆಟ ನಡೆದಿಲ್ಲ. ಒಂದಷ್ಟು ಜನ ಪಕ್ಷ ಅತೀತವಾಗಿ ಅಂದ್ರೆ ಅವ್ರಿಗೆ ಯಾವ್ದೇ ಚಿಹ್ನೆ ಬೇಕಾಗಿರ್ಲಿಲ್ಲ, ಅವ್ರು ಕೇವಲ ಹಣದ ಆಟದಲ್ಲಿ ನಾವು ಚುನಾವಣೆಯನ್ನ ಗೆದ್ದುಕೊಂಡಿದ್ದವರಲ್ಲ, ಈ ಸಲ ಸೋತು ಸುಣ್ಣಾಗಿ ಹೋಗಿದ್ದಾರೆ. ಮುಖ್ಯವಾಗಿ ಹಾಸನದಲ್ಲಿ ಪ್ರೀತಮ್ ಗೌಡ ವಿಚಾರಕ್ಕೆ ಬರೋದಾದ್ರೆ ಏನ್ ಹೇಳ್ಬೇಕು, ಅದಕ್ಕೆ ಕೆಟ್ಟ ಪದ ಬಳಸ್ಬಾರ್ದು, ದರ್ಪದ ಪ್ರಮಾಣಿದ್ದಾರೆ. ಹೌದು, ಜನ ಸ್ಟೇಟಸ್ ಗಳನ್ನ ಹಾಕೋದು ನೀವು ನೋಡ್ಬೋದು, ಅಲ್ಲೇ ನಮ್ಗೆ ಎಷ್ಟೊಂದು ಉದಾಹರಣೆಗಳು ಸಿಗುತ್ತೆ ಅಥವಾ ವಿಶ್ಲೇಷಣೆಗಳು ಸಿಗುತ್ತೆ. ದುರಹಂಕಾರದ ಪರಮಾವಧಿ ಅದನ್ನ ಪ್ರೀತಮ್ ಗೌಡ ಅವ್ರಿಗೂ ಹೇಳ್ತಾ ಇದಾರೆ, ಒಂದ್ ಹಂತದ ಸೀರಿಯವ್ರಿಗೂ ಹೇಳ್ತಾರೆ. ಆದ್ರೆ ಯಾಕೆ ಹೇಳ್ತಿದ್ದಾರೆ ಅನ್ನೋದು ಅವರ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಟೂ ವಿಂಡ್ ಹಾಕೋಬೇಕಾಗಿಲ್ಲ, ಸೋಶಿಯಲ್ ಮೀಡಿಯಾದಲ್ಲಿ ಜನ ಹಾಕೋತಾರೆ, ಜಾತ್ರೆ ಮಾಡ್ತಾರೆ. ಸಿಟಿ ರವಿ ಆಗಿರ್ಬೋದು, ಕಾಗೇರಿ ಆಗಿರ್ಬೋದು, ಮತ್ತೊಂದ್ ಕಡೆ ಪ್ರೀತಮ್ ಗೌಡ ಆಗಿರ್ಬೋದು, ಹಾಗೆ ಸುಧಾಕರ್ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಅಂತ ಒಬ್ಬ ಅಚ್ಚರಿಯ ಅಭ್ಯರ್ಥಿ, ಒಂದಷ್ಟು ಜನರಿಗೆ ಮಾತ್ರ ಅವರು ಒಂದು ನೀಟ್ ಅಕಾಡೆಮಿ ಮೂಲಕ ಗೊತ್ತಿದ್ರು. ಆದ್ರೆ ಇಡೀ ರಾಜ್ಯಕ್ಕೆ ಮಾತಿನ ಮೂಲಕ, ಚಾಲಾಕಿತನಗದ ಮೂಲಕ, ಗೆಲುವಿನ ಮೂಲಕ ಡೆಫಿನೆಟ್ ಆಗಿ ನಾನು ಈಗಾಗಲೇ ಹೇಳಿದೆ, ಕಾಂಗ್ರೆಸ್ ನಲ್ಲಿ ಅತಿ ದೊಡ್ಡ ನಾಯಕನಾಗಿ ಬೆಳೆಯುವಂತಹ ಎಲ್ಲ ಅರ್ಹತೆ ಪ್ರದೀಪ್ ಈಶ್ವರ್ಗೆ ಇದೆ. ಅದು ಸುಧಾಕರ್ನ ಸೋಲಿಸಿದ ಬಳಿಕ ಮತ್ತೊಂದ್ ಕಡೆ ಯಡಿಯೂರಪ್ಪ ಅವರು ವಿಜೇಂದ್ರ ಅವ್ರನ್ನ ಸೇರ್ಪಡ್ಕೊಂಡ್ರು, ಸೋಮಣ್ಣನ ಬಲಿ ಕೊಟ್ಟರು ಎರಡು ಕ್ಷೇತ್ರಗಳಲ್ಲಿ ಕೂಡ. ಇನ್ನು ಇದಿಷ್ಟು ಬಿಜೆಪಿ ಕಾಂಗ್ರೆಸ್ ವಿಚಾರ ಆದ್ರೆ ಜೆಡಿಎಸ್ ನಾವು ಮರೆಯೋಕೆ ಆಗೋದಿಲ್ಲ. ಎಲ್ಲರೂ ನಿರ್ಣಾಯಕ ಜೆಡಿಎಸ್ ಈ ಬಾರಿ ಕೂಡ ಅಂತಾನೆ ಅನ್ಕೊಂಡಿದ್ರು, ಬಹುತೇಕ ಮಾಧ್ಯಮದವರಾಗಿರ್ಬೋದು ಅಥವಾ ಎಲ್ಲಾ ಸಮೀಕ್ಷೆಗಳಲ್ಲೂ ಅದೇ ಇತ್ತು. ಬಿಜೆಪಿ ಅವರು ಪ್ಲಾನ್ ಬಿ ಅದನ್ನೇ ಇಟ್ಕೊಂಡಿದ್ರು, ನಾವು ಬಹುಮತ ಬರ್ಲಿಲ್ಲ ಅಂದ್ರು ಕೂಡ ಜೆಡಿಎಸ್ ಜೊತೆಗೆ ನಿಂತು ಏನೋ ಒಂದ್ ಮಾಡೋಣ ಅಂತ. ಈಗಲೇ 25+ ಅನ್ನೋದಾದ್ರೆ ಮುಂದಿನ ಚುನಾವಣೆ ಅಷ್ಟು ಹೊತ್ತಿಗೆ ಏನು ಅಂತ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಕೂಡ, ರಾಮನಗರ ಭದ್ರಕೋಟೆ ಅಲ್ಲಿ ಗೆಲುವು ಖಚಿತ, ನನ್ನ ಮಗ ಸೇಫೆಸ್ಟ್ ಅನ್ನೋ ರೀತಿಯಲ್ಲಿ ಇದ್ರು. ಲೋಕಸಭಾ ಚುನಾವಣೆಯಲ್ಲೂ ಹಂಗೆ ಆಯ್ತು, ಈಗ ವಿಧಾನಸಭಾ ಚುನಾವಣೆಯಲ್ಲೂ ಅದೇ ಆಯ್ತು. ಜೆಡಿಎಸ್ ನ ಯುವರಾಜ ಮುಂದಿನ ನಾಯಕ ಅಂತ ಬೆಳೆಸೋದಾದ್ರೆ ಅವ್ರಿಗೊಂದು ಅಡಿಪಾಯನೇ ಕುಸಿತ ಇದೆಯಾ ಹಾಗಾದ್ರೆ ಅನ್ನೋ ವಿಚಾರ ಕೂಡ ಇದೆ. ಒಂದ್ ಕಡೆ ಫ್ಯಾಮಿಲಿ ಪಕ್ಷ ಅನ್ನೋ ಆರೋಪನ ಸೈಡ್ ಗೆ ಇಟ್ಬಿಡ್ಬೇಕು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕಂಪೇರ್ ಟು ಬಿಜೆಪಿ 100 ಪಟ್ಟು ಜೆಡಿಎಸ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆಯ್ತಾ, ಯಾಕೋ ಜೆಡಿಎಸ್ ಗೆ ಅಧಿಕಾರಕ್ಕೆ ಸರ್ಕಾರಕ್ಕೆ ಸೇರ್ಕೊಳ್ಳೋದ್ರಲ್ಲಿ ಕಷ್ಟ ಆಗುತ್ತೆ ಹೊರತು ಜೆಡಿಎಸ್ ನ ಪರ್ಫಾರ್ಮೆನ್ಸ್ ಯಾವುದೇ ಕಾರಣಕ್ಕೂ ಕಳಪೆ ಅನ್ನೋಕ್ಕಾಗಲ್ಲ. ಎಸ್ಪೆಷಲಿ ಕುಮಾರಸ್ವಾಮಿ ಏಕ ವ್ಯಕ್ತಿಯಾಗಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಿದ್ದ ರೀತಿ, ಬೇರೆಯವ್ರ ಸಾಥ್ ಕೊಡ್ಲಿಲ್ಲ. ಜೆಡಿಎಸ್ ಕೂಡ ಒಂದಷ್ಟು ವ್ಯತ್ಯಾಸಗಳು ಮಾಡ್ತು, ಗುಬ್ಬಿಯಲ್ಲಿ ವಾಸುವರನ್ನ ಕಳ್ಕೊತು, ಶಿವಲಿಂಗೇಗೌಡರನ್ನ ಕಳ್ಕೊತು, ಅವರೆಲ್ಲ ಗೆಲುವಿನ ಅಭ್ಯರ್ಥಿಗಳಾಗಿದ್ರು ಜೆಡಿಎಸ್ ಪಾಲಿಗೆ. ಇಂತಹ ಸಂದರ್ಭದಲ್ಲಿ ವೈಎಸ್ವಿ ದತ್ತ ಕೂಡ ಒಂದಷ್ಟು ವ್ಯತ್ಯಾಸ ಮಾಡ್ಕೊಂಡ್ರು. ಆನಂದ್ ರಿಸಲ್ಟ್ ಮಾಡ್ತಾರೆ ಕಡೂರಲ್ಲಿ ಅಂದ್ರೆ ವೈ ನಾಟ್ ವೈಎಸ್ವಿ ದತ್ತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ವೈಎಸ್ವಿ ದತ್ತ ಕೂಡ ರಿಸಲ್ಟ್ ಮಾಡಬಹುದಿತ್ತು. ಇಲ್ಲಿ ಜೆಡಿಎಸ್ ಪರ್ಫಾರ್ಮೆನ್ಸ್ ಕಡಿಮೆ ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳು. ಆದರೆ ಬಿಜೆಪಿ ಕಳಪೆ ಮತ್ತು ಕಾಂಗ್ರೆಸ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಯಾರು ಕೂಡ ಗೆಸ್ ಮಾಡೋಕ್ಕಾಗಲ್ಲ. ನಾನು ಕೂಡ ಒಪ್ಕೋತೀನಿ, ನಾನು ಕೂಡ ಕನ್ಸಲ್ ಅನ್ಕೊಂಡಿರ್ಲಿಲ್ಲ 100ರ ಸನಿಹ ಅಥವಾ 100+ ಬರ್ಬೋದು, ಅಥವಾ 2 ರಾಷ್ಟ್ರೀಯ ಪಕ್ಷಗಳಿಗೆ 90-90 ಕಾಡಬಹುದು.
ಜೆ ಡಿ ಎಸ್ ನಿರ್ಣಾಯಕ ಪಾತ್ರ ವಹಿಸ್ಬೋದು ಅನ್ಕೊಂಡಿದ್ವಿ. ಆದ್ರೆ ಯಾರಿಗೂ ತಿಳಿಯದ ಯಾರಿಗೂ ಅರಿಯದ ಮಟ್ಟದಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಬದಲಾವಣೆ ಬಯಸಿದ್ದಾರೆ. ನಾನೀಗ ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ, ಬೇರೆಯವ್ರ ತಪ್ಪುಗಳೇ ಅವರಿಗೆ ಎನ್ಕ್ಯಾಶ್ ಆಗ್ತಾ ಹೋಯ್ತು. ಅಂದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟೋ ಕ್ಷೇತ್ರಗಳಲ್ಲಿ ಅವರ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಹೋಯ್ತು, ಅಥವಾ ಬಿಜೆಪಿಯ ತಪ್ಪುಗಳನ್ನ ಎತ್ತಿ ಹಿಡಿತಾ ಹೋಯ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ತಪ್ಪುಗಳನ್ನ ಎತ್ತಿ ಹಿಡಿದ ಮುಂಚೆನೆ ಬಿಜೆಪಿಯವರ ತಪ್ಪುಗಳು, ಈಗ ಫಾರ್ ಎಕ್ಸಾಂಪಲ್ ಜನರಿಗೆ ಎಷ್ಟೋ ವಿಚಾರಗಳಲ್ಲಿ ಆನ್ಸರ್ ಸಿಗ್ಲಿಲ್ಲ. ಇವರೇನ್ 40% ಕಮಿಷನ್ ಸರ್ಕಾರ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂದ್ರು. ಅದಕ್ಕೊಂದಷ್ಟು ಎಕ್ಸಾಂಪಲ್ ಅನ್ನೋ ಹಾಗೆ ವಿರೂಪಾಕ್ಷ ಅವ್ರ ಕೇಸ್ ಆಗಿರ್ಬೋದು, ಆ ತರದ ಎಷ್ಟೋ ಎಕ್ಸಾಂಪಲ್ಗಳು ಕೊನೆ ಹಂತದಲ್ಲಿ ನಡೀತು. ಅದನ್ನು ಕೂಡ ಬಿಜೆಪಿ ಡಿಫೆಂಡ್ ಮಾಡ್ಕೊಳ್ಲಿಲ್ಲ, ಅದಕ್ಕೊಂದು ಸ್ಪಷ್ಟ ಉತ್ತರ ಕೊಡ್ಲಿಲ್ಲ. ಮತದಾರರು ಏನ್ ಯೋಚನೆ ಮಾಡಿರಬಹುದು ಹಾಗಾದ್ರೆ ನಮ್ಮನ್ನ ಇಷ್ಟೊಂದು ಇವರು ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೀವ ಬಿಜೆಪಿ ಪಕ್ಷಕ್ಕೆ. ಇದು ಕೇವಲ ರಾಜ್ಯ ಬಿಜೆಪಿ ನಾಯಕರಷ್ಟೇ ಅಲ್ಲ, ಕೇಂದ್ರದ ಬಿಜೆಪಿ ನಾಯಕರು ಅಮಿತ್ ಶಾ ಅವರನ್ನ ಎಲ್ಲಾ ವಿಚಾರದಲ್ಲೂ ಚಾಣಕ್ಯ, ಚುನಾವಣಾ ಚಾಣಕ್ಯ ಅಂತ ಹೆಚ್ಚು ಹೆಸರುವಾಸಿ. ಕರ್ನಾಟಕ ಚುನಾವಣೆಯಲ್ಲಿ ಅವರಿಗೊಂದು ದೊಡ್ಡ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ವೇದಿಕೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಏನೇ ನಿಮ್ಮ ವರ್ಚಸ್ಸು, ನಿಮ್ಮ ಹವಾ ನಾರ್ತ್ ಇಂಡಿಯಾದಲ್ಲಿ ಇರಬಹುದು, ಆದ್ರೆ ಕರ್ನಾಟಕದ ಮತದಾರರು ಪ್ರಜ್ಞಾವಂತ ಮತದಾರರು, ಬುದ್ಧಿವಂತ ಮತದಾರರು. ಈಗ್ಲೇ ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದು ಟರ್ಮ್ ನಿಮಗೆ ಕೊಟ್ರೆ ಇನ್ನು ನಮ್ಮ ಕಡೆ ತಿರುಗೇ ನೋಡಿಲ್ವೇನೋ ಅನ್ನುವಂತ ಒಂದು ಮನಸ್ಥಿತಿ ಕೂಡ ಮತದಾರರಲ್ಲಿ ಕಾಡಿರಬಹುದು. ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ